ಅದ್ದೂರಿಯಾಗಿ ನೆರವೇರಿದ ಅಮೃತ ಮಹೋತ್ಸವ ಕಾರ್ಯಕ್ರಮ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಶಿವಶರಣಪ್ಪ ಗೌಡ ಪಾಟೀಲ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮ ಪಟ್ಟಣದ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು ಕ್ಷೇತ್ರದ ಇತಿಹಾಸದಲ್ಲಿ ಸರ್ವ ಧರ್ಮ ಗುರುಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಕಾರ್ಯಕ್ರಮ ಆಯೋಜಿಸಿದ್ದು ವಿಶೇಷವಾಗಿತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಸೇರಿದಂತೆ ಘಟಾನುಘಟಿ ರಾಜಕೀಯ ನಾಯಕರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕುದುರೆ ಮೂರ್ತಿ ಮೈಸೂರು ಸಂಸ್ಥಾನ ಮಠದ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳು ಮಾತನಾಡುತ್ತಾ ಬಸವಣ್ಣನವರ ಮಹಾ ಸಭೆಯನ್ನ ಹೊರತುಪಡಿಸಿ ಸರ್ವಧರ್ಮ ಗುರುಗಳನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿದ ಕೀರ್ತಿ ಶಿವಶರಣಪ್ಪ ಗೌಡ ಪಾಟೀಲ್ ಅವರ ಕುಟುಂಬಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಮಾತನಾಡುತ್ತಾ ರಾಜಕೀಯ ನಾಯಕ ಮಾಜಿ ಶಾಸಕ ಶಿವಶರಣಪ್ಪ ಗೌಡ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅವರ ಕುಟುಂಬದವರು ಅಭಿಮಾನಿ ಬಳಗದ ವತಿಯಿಂದ ಅದ್ಧೂರಿಯಾಗಿ ಆಚರಿಸುತ್ತಿರುವುದು ಹಾಗೂ ಮಾಜಿಯಾದರೂ ಸಹ ಕ್ಷೇತ್ರದ ಜನತೆ ಅವರ ಬೆಂಬಲಕ್ಕೆ ನಿಂತಿರುವುದು ಶ್ಲಾಘನೀಯ ವಿಷಯ ಎಂದು ಹೇಳಿದರು ಮಾನ್ಯ ಲೋಕಸಭಾ ಸದಸ್ಯರಾದಂತಹ ಶ್ರೀಯುತ ಸಂಗಣ್ಣ ಕಲ್ಲಿಯವರು ತುರ್ತು ಬೇರೆ ಕಾರ್ಯಕ್ರಮಕ್ಕೆ ಹೋಗಿರೋದ್ರಿಂದ ಹಿರಿಯ ನಾಯಕರು ಶ್ರೀಯುತ ಜಗದೀಶ್ ಶೆಟ್ಟರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಯುವಕರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವೆಲ್ಲ ಸೇರಿದ್ರಲ್ಲ ಒಂದು ಶರ ಶಾಸಕರಿದ್ದು ಅವರ ಮೇಲೆ ಇರುವಂತ ಅಭಿಮಾನ ಮತ್ತೆ ಏನು ಗೌರವ ಇದೆ ಈ ಒಂದು ಸಮಾರಂಭ ಅದಕ್ಕೆ ಸಾಕ್ಷಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಹೀಗಾಗಿ ಇವತ್ತು ಯಲಬುರ್ಗಾದ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರ ಒಂದು ಸಂತೋಷದ ಸಂಗತಿ ಮತ್ತು ಇದರ ಮುಖಾಂತರ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನ ನೀವೆಲ್ಲ ಮಾಡಿದ್ರಿ ಮತ್ತು ಯಲಬುರ್ಗ ಕೊಪ್ಪಳ ಜಿಲ್ಲೆ ಇವತ್ತು ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಈ ಯಲಬುರ್ಗ ಭಾಗದ ಒಂದು ಅಭಿವೃದ್ಧಿಗೆ ನಮ್ಮೆಲ್ಲ ನಾಯಕರ ಒಂದು ಕಾಂಟ್ರಿಬ್ಯೂಷನ್ ಇದೆ ಇಂದು ನಮ್ಮ ಹಾಲಪ್ಪಾಚಾರ್ಯರು ನಮ್ಮ ಸಂಗಣ್ಣ ಕಲ್ಲಿಯವರು ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬಹಳ ಬೆನ್ನು ಹತ್ತಿ ಕೊಪ್ಪಳ ಏತ ನೀರಾವರಿ ಯೋಜನೆ ಜಾರಿ ಮಾಡಲೇಬೇಕು ಅನ್ನುವಂಥದ್ದು ಹೇಳಿದಾಗ ನಾನು ನೀರಾವರಿ ಮಂತ್ರಿಗಳನ್ನು ಕರೆದು ನೀರಾವರಿ ಅಧಿಕಾರಿಗಳನ್ನ ಕರೆಸಿ ಇಮಿಡಿಯೇಟ್ಲಿ ತಕ್ಷಣವೇ ಆ ಕೊಪ್ಪಳ ನೀರಾವರಿ ನಾನು ಅವಧಿ ಇದ್ದು ಬರೀ ಹತ್ತು ತಿಂಗಳಲ್ಲಿ ಈ ಕೊಪ್ಪಳ ಏತ ನೀರಾವರಿ ಯೋಜನೆ 1000 ಕೋಟಿ ಮಂಜೂರು ಮಾಡಿ ಅದಕ್ಕೆ ನಾನೇ ಚಾಲನೆ ಮಾಡುವಂತ ಕೆಲಸ ಮಾಡಿದ್ವಿ ನಿಮಗೆಲ್ಲ ಗೊತ್ತು ಹೀಗಾಗಿ ಚಾಲನೆ ಆಯ್ತು ಮುಂದೆ ಒಂದು 5 ವರ್ಷ ಬ್ರೇಕ್ ಆಯ್ತು ಯಾಕಂದ್ರೆ ಇವತ್ತಿನ ದಿನಬಾರದು ಮಕ್ಕಳು ಕಾಲ ಬದಲಾಗಿದೆ ಕಾಲ ಬದಲಾಗಿಲ್ಲ ನಮ್ಮ ಭಾವನೆಗಳ ಬದಲಾಗಿ ತಂದೆ ತಾಯಿ ಗುರು ಹಿರಿಯರು ಅಂತಕ್ಕಂಥದ್ದು ಇವತ್ತು ನಾವು ನಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಈ ಸಂದರ್ಭದಲ್ಲಿ ಕಡಿಮೆ ಆದಂತ ಸಂದರ್ಭದಲ್ಲಿ ಇವತ್ತು ನೋಡ್ರಿ ನೀವು ಇವತ್ತು ಅವರ ಮಕ್ಕಳು ಅವರನ್ನ ತಂದೆ ತಾಯಿಯ ಋಣವನ್ನ ತೀರಿಸಬೇಕು ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜವನ್ನು ಒಂದು ಕಡೆ ತಂದು ಜಾತ್ಯಾತೀತವಾಗಿ ಎಲ್ಲಾ ಗುರುಗಳನ್ನ ಕರ್ಕೊಂಡು ಎಲ್ಲ ಹಿರಿಯರನ್ನ ಕರೆಸಿಕೊಂಡು ಅವರೆಲ್ಲರ ಸಮ್ಮುಖದಲ್ಲಿ ಅವರ ತಂದೆ ತಾಯಿಗೆ ಇವತ್ತು ಒಂದು ಅಭಿನಂದನೆಯನ್ನ ಹೇಳಲಿಕ್ಕೆ ಅವರು ಮಾಡಿರ್ತಕ್ಕಂಥದ್ದು ಬಹುಶಃ ಸಮಾಜಕ್ಕೆ ಇದೊಂದು ಮೇಲ್ಪಂಕ್ತಿಯನ್ನ ಅವರು ಮಕ್ಕಳು ಹಾಕಿದ್ರು ಅನ್ನುವಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ